ಇದೇನೇ ವಿಚಾರ ಇದೆ ಗೇಮ್ ಪೇಪರ್ ಉಳಿಸುವಂತ ವಿಚಾರದಲ್ಲಿ ಕಾಂಗ್ರೆಸ್ ಅಂತಿಮವಾದ ಸ್ಟ್ಯಾಂಡ್ ಏನು ಅಂತ ತಮ್ಮ ಪಾತ್ರ ನೋಡಿಯಪ್ಪ ಇವತ್ತು ಬೆಳಗ್ಗೆ ನಾನು ಹೇಳಿದಿನಿ ನಂದಿನಿ ನಮ್ಮೋಳು ನಮ್ಮ ಹಾಲು ನಮ್ಮ ರೈತರು 78 ಲಕ್ಷ ಜನ ರೈತಿದ್ದಾರೆ ಈ ನೀರಿಗೂ ಹಾಲಿಗೂ ಒಂದೇ ಬೆಲೆ ಆಗಿಬಿಟ್ಟಿದೆ ಈಗ ನಮ್ಮ ರೈತರಿಗೆ 28 ರೂಪಾಯಿ ಮೇಲೆ ನಾವು ಕೊಡ್ತಾ ಇಲ್ಲ 24 25 ರೂಪಾಯಿ ನೀರಿನ ಬೆಲೆ ಆಗಿದೆ ನಮ್ಮ ರೈತರಿಗೆ ಸರಿಯಾದ ಬೆಲೆ ಸಿಗಬೇಕು ನಾವು ಅದಕ್ಕೆ ಬಿಡದಾಡ್ತಾ ಇದೀವಿ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ರಾಮನಗರದಲ್ಲಿ ನಾವು ಲಾಸ್ಟ್ ಬಜೆಟ್ ಅಲ್ಲಿ 4 ರೂಪಾಯಿ ಅಂತ ಹೇಳಿದೋ ಅದಾದ ಮೇಲೆ ಲಾಸ್ಟ್ ಮ್ಯಾನಿಫೆಸ್ಟೋ ಅಲ್ಲಿ ರಾಮನಗರಕ್ಕೆ ಬಂದು 5 ರೂಪಾಯಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು ಇವತ್ತು ನಾವು ಕೊಡ್ತಾ ಇದೀವಿ ಫೀಡ್ಸ್ ಭೂಸಾ ಏನೇನ ಅದಕ್ಕೆ ಔಷಧಿಗಳು ಬೇಕು ಅದನ್ನೆಲ್ಲ ಗಗನಕ್ಕೆ ಹೋಗ್ತಾ ಇದೆ ಎಲ್ಲದರ ಮೇಲೂ GST ಬೇರೆ ಹಾಕಿಬಿಟ್ಟಿದ್ದಾರೆ ಸೋ ರೈತ ಸಾಯ್ತಾ ಇದ್ದಾನೆ ಈ ಮಧ್ಯದಲ್ಲಿ ನಂದಿನಿ ಇದು ಕೋಆಪರೇಟಿವ್ ಸೆಕ್ಟರ್ ನಲ್ಲಿ ರೈತಂದರು ಎಲ್ಲ ರೈತರು ನಡೆಸ್ತಾ ಇರುವಂತದ್ದು ಆಲ್ ಮಿಲ್ಕ್ ಸೊಸೈಟಿ ಡೈರೆಕ್ಟರ್ ಇದು ಸೊಸೈಟಿಗಳನ್ನು ಹೆಣ್ಮಕ್ಕಳು ಮತ್ತು ರೈತರೆಲ್ಲ ಸೇರಿ ಇವತ್ತು ನಡೆಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅವರಿಗೆ ಅನ್ಯಾಯ ಆಗ್ತಾ ಇದೆ ನಮಗೆ ಅಮೂಲ್ ಬಗ್ಗೆ ಗೌರವ ಇದೆ ಒಂದು ಈ ದೇಶಕ್ಕೆ ಮಾಡೆಲ್ ನಮ್ಮ ದೇಶದಲ್ಲಿ ಈಗ ನೀವು ಬಂದು ನೀವು ಕನಕಪುರ ನೀವು ನೋಡಿದಿರೋ ಏನೋ ಗೊತ್ತಿಲ್ಲ ನನಗೆ ಅಮೂಲ್ಕಿನ ದೊಡ್ಡ ಒಂದು ತಯಾರಿ ಘಟಕ ಕನಕಪುರದಲ್ಲಿದೆ ಅಮೂಲ್ಕಿನ ದೊಡ್ಡದು ನೀವು ಚನ್ನಪಟ್ಟಣ ರಾಮನಗರ ಮಧ್ಯದಲ್ಲಿ ನೋಡಿ KMF ಅಲ್ಲೂ ಕೂಡ ಅದೇ ಈಕ್ವಲೆಂಟ್ ಇದೆ ಸೊ ಬೆಂಗಳೂರು ಹತ್ರ ಸೊ ನಾವು ಹೊರಗಡೆ ರಾಜ್ಯದಿಂದ ತರೋಂಥ ಅವಶ್ಯಕತೆ ಅವ್ರು ಬಿಸ್ನೆಸ್ ಮಾಡೋರು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ನಮ್ಮದು ನಮ್ಮ ನಂದಿನಿನ ನಾವು ಬೆಳೆಸಬೇಕು ನಮ್ಮ ರೈತರ ಹಾಲನ್ನು ನಾವು ಸಹಾಯ ಮಾಡಬೇಕು ಕಾಂಗ್ರೆಸ್ ಪಾರ್ಟಿ ಅದಕ್ಕೆ ನಮಗೆ ಬದ್ಧತೆ ಇದೆ ನಮಗೆ ಆ ರೈತರ ಬಗ್ಗೆನೂ ನಮ್ಗೆ ಗೌರವ ಇದೆ ನಮ್ಮ ಮನೆ ನಮ್ಮ ಹೊಟ್ಟೆ ಹಸಿದೆ ನಮ್ಮ ಹೊಟ್ಟೆ ಹಸಿದನ್ನ ತುಂಬಿಸೋಂಥ ಕೆಲಸ ಮಾಡಿ ನಮ್ಮ ಮೇಲೆ ಹೇರಬೇಡಿ ಯಡಿಯೂರಪ್ಪನವರಾಗಲಿ ಬೊಮ್ಮಯ್ಯನವರಾಗಲಿ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಲಿ ನಮ್ಮ ರಾಜ್ಯದ ರೈತರನ್ನ ನೀವು ಉಳಿಸ್ಬೇಕು ನಮ್ಮ ರೈತರು ನಮ್ಮ ನಂದಿನಿ ನಮ್ಮ ಹಾಲನ್ನು ನಾವು ರಕ್ಷಣೆ ಮಾಡಬೇಕು ನಮ್ಮ ರೈತರಿಗೆ ಒಳ್ಳೆ ಬೆಲೆ ಕೊಡಬೇಕು ಅದಕ್ಕೆ ನಾವು ನಮ್ಮ ಬದ್ಧತೆಯನ್ನು ಇಟ್ಕೊಳ್ಬೇಕು.